ಡಾಕ್ಟರ್ ರಾಜ್ಕುಮಾರ್ ಕಲಾ ಸೇವಾ ಟ್ರಸ್ಟ್ ವತಿಯಿಂದ ಮಹಿಳಾ ಪ್ರಧಾನ ಗೀತೆಗಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಭಾವವೆಂಬ ಹೂವು ಅರಳಿ ಶೀರ್ಷಿಕೆಯಡಿ ಮೈಸೂರಿನ ನಾದಬ್ರಹ್ಮ ಸಂಗೀತ ಸಭಾಂಗಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕಲಾವಿದರು ಗಾನ ಕೋಗಿಲೆಗಳಾದ ಎಸ್ ಜಾನಕಿ, ಸಿ ಸುಶೀಲ, ವಾಣಿ ಜಯರಾಮ್ ರವರ ಹಾಡುಗಳನ್ನು ಹಾಡಿ ಎಲ್ಲರ ಮನರಂಜಿಸಿದರು. ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಅಧ್ಯಕ್ಷ ಮೈಸೂರು ಜಯರಾಮ್, ಸುಧೀಂದ್ರ, ಸುರೇಶ್, ಸುಚಿಂದ್ರ, ನಾಗಶ್ರೀ ಸುಚಿಂದ್ರ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಮೈಸೂರಿನ ಎಲ್ಲ ರಸಮಂಜರಿ ವೇದಿಕೆಗಳಲ್ಲಿ ತಮ್ಮ ಗಾನಸಿರಿಯನ್ನ ಹಂಚಿದವರು, ಅವರಿಗೆ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಗೌರವ ಸಮರ್ಪಣೆ ತಮ್ಮ ಎಲ್ಲ ಗಣ್ಯರಿಂದ ನಮ್ಮ ಮೈಸೂರಿನ ನಮ್ಮ ಗಾನ ಕೋಗಿಲೆಗಳಿಗೆ ಒಂದು ಪುಟ್ಟ ಗೌರವ ಸಮರ್ಪಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಮತಿ ನಾಗಲಕ್ಷ್ಮಿ ಮೇಡಮ್ ಅವರು 1989 ಐಶ್ವರ್ಯಗಳನ್ನ ಕೊಟ್ಟು ತಮ್ಮ ಒಂದು ಈ ಕಲಾಸೇವೆ ಮೈಸೂರಿಗರಿಗೆ ಮತ್ತು ಕರ್ನಾಟಕದವರಿಗೆ ಎಂದೆಂದೂ ಸಿಗಲಿ ಅಂತ, ಅವರಿಗೆ ದೀರ್ಘಾಯುವಾಗಲಿ, ಸಕಲ ಸಂಪನ್ನ ಐಶ್ವರ್ಯಗಳು ದೊರಕಲಿ ಅಂತ ನಾನು ಕೇಳ್ಕೊಳ್ತೇನೆ. ನಿರಂತರವಾಗಿ ಹೀಗೆ ಮುಂದುವರಿಕೆ ಮೈಸೂರಿಗರಿಗೆ, ಕನ್ನಡಿಗರಿಗೆ ಅವರ ಕಲಾಸೇವೆ ಎಂದೆಂದೂ ಲಭ್ಯವಾಗಲಿ ಅಂತ ಕೇಳ್ಕೊಳ್ತೀನಿ. ಎಸ್ ಸಿ ಶ್ರೀನಿವಾಸ್ ಅವರಿಂದ ಮಾಲಾಜಿ ಅವರಿಗೆ ಒಂದು ಮಾಲಾರ್ಪಣೆ, ಜೊತೆಗೆ ಒಂದು ಕಿರು ಸನ್ಮಾನ. ಜಯರಾಮ್ ಅವರ ರಾಜ್ಕುಮಾರ್ ಕಲಾ ಸೇವಾ ಟ್ರಸ್ಟ್ ವತಿಯಿಂದ ಅವರಿಗೂ ಕೂಡ ಯುವ ದಿನದಲ್ಲಿ ಅವರು ವಿಶೇಷವಾದ ಶುಭಾಶಯಗಳನ್ನು ನೀಡಿದ್ದಾರೆ. ನನಗೂ ಕೂಡ ಅದೇ ಥರ ಒಂದು ಪ್ರಶಂಸಕ್ಕೆ ಒಂದು ಪ್ರದರ್ಶನ ನೀಡಿದ್ರು. 2011 ಹಾಡನ್ನು ಮಗತಿ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡನ್ನು ಹಾಡಿ ಖಂಡಿಸ್ತಾರೆ. ಅವರಿಂದಲೂ ಕೂಡ ಮಹಾರಾಜಿ ಅವರಿಗೆ ಒಂದು ಟಿವಿ ಸಿನಿಮಾ ಮೇಡಮ್ ಈ ಕಡೆ ನೋಡಿ. ಮಾತಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಇದನ್ನೆಲ್ಲ ಕಂಡಕ್ಟ್ ಮಾಡಿದ್ ನಮ್ ಜೈರಾಮ್ ಅವ್ರಿಗೆ ತುಂಬಾನೇ ಸಂತೋಷ. 51 ದಿವಸ ನಾನು ಚೆನ್ನೈಯಿಂದ ಬಂದಿದ್ದೀನಿ, ನನಗಂತೂ ತುಂಬಾ ಆನಂದ ಆಗಿದೆ. ಈ ತರ ಒಂದು ಅದ್ದೂರಿ ಸನ್ಮಾನ ಸ್ವಾಗತ, ಐ ಆಮ್ ರಿಯಲಿ ವೆರಿ ಹ್ಯಾಪಿ ಟು ದೇ. ಸಾಕಷ್ಟು ಹೌದು, ಏನ್ ವಿಶೇಷ ಅಂತಂದ್ರೆ ಜೈರಾಮ್ ಅವ್ರು ಈ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇರೋದು. ನೀ ನಾನು ಹೇಳ್ಕೊಳಕ್ ಆಗ್ತಾ ಇಲ್ಲ, ಅಷ್ಟು ಸಂತೋಷ ಆಗ್ತಾ ಇದೆ.
ಇದು ಮಹಿಳಾ ಪ್ರಧಾನವಾಗಿರ್ತಕ್ಕಂತ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೇವೆ. ಸಂತೋಷ. ತಪಾಸಣೆಯನ್ನ ಡಾಕ್ಟರ್ ರಾಜ್ಕುಮಾರ್ ಕಲಾ ಸೇವಾ ಟ್ರಸ್ಟ್ನ ವತಿಯಿಂದ ಪ್ರತಿ ಕಾರ್ಯಕ್ರಮಗಳು ಒಂದು ಹೊಸತನವಾಗಿ ಮೂಡಿ ಬರ್ತಾ ಇರುತ್ತೆ. ಹಾಗಾಗಿ ಮಹಿಳಾ ಪ್ರಧಾನ ಗೀತೆ ಮೈಸೂರಿನಲ್ಲಿ ಇದು ಪ್ರಪ್ರಥಮವಾಗಿ ಯಾರು ಮಾಡಿರಲಿಲ್ಲ. ಹಾಗಾಗಿ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದೆ. ಈ ಕಾರ್ಯಕ್ರಮಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಅದು ಬಹಳ ಸಂತೋಷ. ಇನ್ನು ಮುಂದೆ ಹೆಚ್ಚೆಚ್ಚು ಕಾರ್ಯಕ್ರಮಗಳು, ವಿಭಿನ್ನವಾದಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡಿದ್ದೀನಿ. ಅದು ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಅದು ಪ್ರಸ್ತುತಪಡಿಸುತ್ತೆ. ನಮಸ್ತೆ.